ಪ್ರಕರಣದಲ್ಲಿ ನಾವು ಮಾನ್ಯ ಬೆಳತಂಗಡಿ ಶಾಸಕರಾದ ಹರೀಶ್ ಕುಂಜಿ ಅವರ ಡ್ರೈವರ್ ಅವರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿರ್ತೀವಿ. ಆ ಪ್ರಕರಣದಲ್ಲಿ ಇವತ್ತು ಆರೋಪಿಗೆ ಒಬ್ಬರು ಸನ್ ಆಫ್ ಅಬ್ದುಲ್ ಖಾದರ್ 38 ವರ್ಷ ರೆಸಿಡೆಂಟ್ ಆಫ್ ಪಲ್ಲೀರ್ ಮಂಗಳೂರು ಇವರಿಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತು ಈ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆದ ಸ್ಕಾರ್ಪಿಯೊ ವಾಹನಗಳನ್ನು ಸಹ ಇವತ್ತು ವಶಕ್ಕೆ ಪಡೆಯಲಾಗಿದೆ. ಕಂಪ್ಲೇಂಟ್ ಕಡೆಯಿಂದ ನಾವು ಇದಕ್ಕೆ ಐಡೆಂಟಿಫಿಕೇಷನ್ ಸಹ ಮಾಡಿಸಿದ್ದೀವಿ ಮತ್ತು ಅದು ಕಂಪ್ಲೇಂಟ್ ಸಹ ಅಕ್ಯೂಸ್ಗೆ ಮತ್ತು ವಾಹನವನ್ನು ಐಡೆಂಟಿಫೈ ಮಾಡಿರುತ್ತಾರೆ. ಅಕ್ಯೂಸ್ಡ್ ಇವರ ಮೇಲೆ ಈ ಇದಕ್ಕಿಂತ ಮುಂಚೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವುದಿಲ್ಲ. ಇದು ಮೊದಲನೇ ಬಾರಿ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ನಾವು ಸಿಕ್ಯೂರ್ ಮಾಡಿದಾಗ ಅವರ ಹತ್ರ ಯಾವುದೇ ರೀತಿಯ ವೆಪನ್ನ ನಾವು ಸೀಸ್ ಮಾಡಿಲ್ಲ. ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚು ತನಿಖೆ ನಡೆಸಬೇಕಾಗಿದೆ. ಮುಂದಿನ ತನಿಖೆ ನಡೆಯುತ್ತೆ.